24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಅತ್ಯಂತ ಹಳೆ ಮತ್ತು ಬಹುದೊಡ್ಡ ಸಹಕಾರಿ ವ್ಯಾಪ್ತಿಯ ಸಕ್ಕರೆ ಕಾರ್ಖಾನೆ ಅಂದ್ರೆ ಇದೆ ನೋಡ್ರಿ, ಒನ್ ಅಂಡ್ ಓನ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಬೆಳಗಾವಿಯಿಂದ ಕಿತ್ತೂರಿಗೆ ಹೋಗುವಾಗ ಮಲಪ್ರಭಾ ನದಿಯ ಸಮೀಪದಲ್ಲಿ ಇರುವ ರಾಷ್ಟ್ರೀಯ ಹೆದ್ದಾರಿಯ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ್ರಿ. 1971ರಲ್ಲಿ ಕಬ್ಬು ನುರಿತ ಆರಂಭಿಸಿದ ಈ ಸಕ್ಕರೆ ಕಾರ್ಖಾನೆಗೆ ಈಗ 52ನೇ ವರ್ಷ ತುಂಬಿ ಇನ್ನು ಕೆಲವೇ ತಿಂಗಳಲ್ಲಿ 53ನೇ ವರ್ಷದ ಕಬ್ಬಿನ ನುರಿತಕ್ಕೆ ಕಾಲಿಡ್ತಾ ಇದೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ವರ್ಷದಿಂದ ವರ್ಷಕ್ಕೆ ಈ ಕಾರ್ಖಾನೆ ಸಾಲದ ಸುಳಿಯಲ್ಲಿ ಸಿಕ್ಕು ತುಂಬಾನೇ ನರಳಾಡ್ತಾ ಇದೆ. ಇನ್ನು ಈ ಕಾರ್ಖಾನೆಯ ಆಡಳಿತ ಚುಕ್ಕಾಣಿ ಹಿಡಿಯುವ ಆಡಳಿತ ಮಂಡಳಿಗಳು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಶ್ರಮಿಸಿದ್ದು ಅಷ್ಟಕ್ಕೆ ಅಷ್ಟೇ ಎನ್ನುತ್ತಾರೆ ಈ ಭಾಗದ ರೈತಪರ ಹೋರಾಟಗಾರರು. ಇನ್ನು ಈ ಸಕ್ಕರೆ ಕಾರ್ಖಾನೆಯ ಸಾಲ ಪ್ರಸ್ತುತ 120 ಕೋಟಿಗೂ ಹೆಚ್ಚಿದೆಯಂತೆ. ಇನ್ನು ಇಲ್ಲಿ 700ಕ್ಕೂ ಹೆಚ್ಚು ಕಾರ್ಮಿಕರು ಕಾರ್ಯನಿರ್ವಹಣೆ ಮಾಡುತ್ತಾರಂತೆ. ಈ ಭಾಗದ ಬಹುತೇಕ ಕಬ್ಬಿನ ರೈತರು ಬೆಳೆದ ಕಬ್ಬನ್ನ ಈ ಕಾರ್ಖಾನೆಗೆ ಕಳಿಸ್ತಾರೆ. ಆದ್ರೆ ಈ ಕಾರ್ಖಾನೆಯ ಕಬ್ಬು ನುರಿಯುವ ಉಪಕರಣಗಳು ಹಾಗೂ ಬಾಯ್ಲರ್ಗಳು ತುಂಬಾನೇ ಹಳೆಯದಾಗಿದ್ದು ತುಕ್ಕು ಹಿಡಿದಿರೋದ್ರಿಂದ ಕಾರ್ಮಿಕರ ಪರಿಸ್ಥಿತಿಯಂತೂ ಹೇಳುತ್ತಿರದು. ಇನ್ನು ಉತ್ಪಾದನೆ ಮಾಡಿದ ಸಕ್ಕರೆಯನ್ನ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ರೂಪಿಸಿದ ಮಾರಾಟ ಮಾಡುವ ನಿಯಮಗಳು ಒಂದು ಕಡೆ ಅಡ್ಡಿಯಾಗಿ ರೈತರಿಗೆ ಬಿಲ್ ಕೊಡದೆ ಇತ್ತ ಕಾರ್ಮಿಕರಿಗೆ ವೇತನ ಕೊಡುವುದು ಹಾಗೂ ಪ್ರತಿ ವರ್ಷ ಬ್ಯಾಂಕ್ ಸೇರಿದಂತೆ ಹಣಕಾಸು ಸಂಸ್ಥೆಗಳಿಗೆ ಸಾಲದ ಬಡ್ಡಿಯನ್ನ ಸಮರ್ಪಕವಾಗಿ ತುಂಬಲಾರದಷ್ಟು ನಷ್ಟಕ್ಕೆ ಸಿಲುಕಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಸರ್ಕಾರಿ ಸ್ವಾಮ್ಯದ ಸಹಕಾರಿ ಕಾರ್ಖಾನೆ ಆಗಿರೋದ್ರಿಂದ ಇಲ್ಲಿಯ ತನಕ ಈ ಮಲಪ್ರಭಾ ಸಕ್ಕರೆ ಪುನಶ್ಚೇತನಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು ಕನಿಷ್ಠ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಆದ್ರೆ ಮಂಡ್ಯದಲ್ಲಿ ಇರುವ 48 ಕೋಟಿ ನಷ್ಟದಲ್ಲಿ ಇದ್ದ ಮೈ ಶುಗರ್ಸ್ ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರದ ಅಧೀನಕ್ಕೆ ಒಳಪಡಿಸಿ ಇದರ ಪುನಶ್ಚೇತನಕ್ಕೆ 10 ಕೋಟಿ ಬಿಡುಗಡೆ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಂಡ್ಯದ ಮೈ ಶುಗರ್ಸ್ ನ್ಯಾಯ ಕೊಟ್ಟು ಕಿತ್ತೂರು ಭಾಗದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸರ್ಕಾರಗಳು ಅನ್ಯಾಯ ಮಾಡಿದವೆ ಎಂಬ ಸಂಶಯ ಕಾಡ್ತಾ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಇಂದು ಸಕ್ಕರೆ ಕಾರ್ಖಾನೆಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಹಾಲಿ ಕರ್ನಾಟಕ ಸರ್ಕಾರದ ಸಕ್ಕರೆ ಸಚಿವರು ಆದ ಶಿವಾನಂದ ಪಾಟೀಲ್ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡುವುದರ ಜೊತೆಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಸಕ್ಕರೆ ಒಂದು ಇಲಾಖೆ ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಕಿತ್ತೂರು ಕರ್ನಾಟಕದಲ್ಲೇ ವಿಶೇಷವಾಗಿ ಕರ್ನಾಟಕದಲ್ಲೇ ಅತ್ಯಂತ ಹಳೆಯ ಸಕ್ಕರೆ ಕಾರ್ಖಾನೆ ಮತ್ತೆ ವಿಶೇಷವಾಗಿ ಸಹಕಾರ ಒಂದು ಇದರಲ್ಲಿ ನಡೀತಾ ಇರ್ತಕ್ಕಂಥ ಅತ್ಯಂತ ಸಾಲದ ಒಂದು ನಷ್ಟದಲ್ಲಿರ್ತಕ್ಕಂಥ ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಾಕಷ್ಟು ರಾಜ್ಯದಲ್ಲಿ ಅತ್ಯಂತ ಹಳೆಯ ಸಕ್ಕರೆ ಕಾರ್ಖಾನೆ ಮತ್ತೆ ಅಷ್ಟೇ ದೊಡ್ಡ ಕಾರ್ಖಾನೆ. ಆದ್ರೆ ಇದರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇವತ್ತು 1971ನೇ ಇಸ್ಮಿಲಿ ಇದು ಕಬ್ಬು ನುರಿತ ಸ್ಟಾರ್ಟ್ ಆಗಿ ಇವತ್ತಿಗೆ ವಿಶೇಷವಾಗಿ ಈ ಒಂದು ವರ್ಷಕ್ಕೆ ಸುಮಾರು 52 ವರ್ಷಗಳ ಕಾಲ ಒಂದ್ ರೀತಿ ಕಬ್ಬು ನುರಿತ ಸ್ಟಾರ್ಟ್ ಆಗಿತ್ತು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಹಂತವಾಗಿ ಸುಮಾರು 100 ಕೋಟಿಗೂ ಹೆಚ್ಚು ಸಾಲದ ಸುಳಿಯಲ್ಲಿ ಸಿಲುಕಿದೆ, ಸಾಕಷ್ಟು ನಷ್ಟಕ್ಕೆ ಒಳಗಾಗಿದೆ. ಇಂತಹ ಸಂದರ್ಭದಲ್ಲಿ ಸಕ್ಕರೆ ಇಲಾಖೆ ವಿಶೇಷವಾಗಿ ಸಕ್ಕರೆ ಇಲಾಖೆ ಸಚಿವರು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದೋಗಿದ್ದಾವೆ, ಬಿಜೆಪಿ ಬಂದೋಗಿದೆ, ಕಾಂಗ್ರೆಸ್ ಬಂದೋಗಿದೆ, ಮತ್ತೆ JDS ಸಮ್ಮಿಶ್ರ ಸರ್ಕಾರ ಸಹ ಬಂದೋಗಿದೆ. ಆದ್ರೆ ಎಲ್ಲಾ ಸರ್ಕಾರಗಳು ದಕ್ಷಿಣ ಒಂದು ಕರ್ನಾಟಕದ ಒಂದು ರೀತಿ ಹಲವಾರು ಕಾರ್ಯಕ್ರಮಗಳ ಒಂದು ಪುನಶ್ಚೇತನಕ್ಕೆ ಸಾಕಷ್ಟು ಒಂದು ರೀತಿ ಅನುದಾನ ಕೊಟ್ಟವು. ಉದಾಹರಣೆ ಇತ್ತೀಚೆಗೆ ಮೈಶುಗರ್ಸ್ ಅಂತಕ್ಕಂತ ಒಂದು ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರ ಅಧೀನಕ್ಕೆ ಪಡಿಸಿಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದೆ. ಆದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಒಂದು 100 ಕೋಟಿಗೂ ಹೆಚ್ಚು ಸಾಲ ಇದ್ರೂ ಸಹ ಇಲ್ಲಿವರೆಗೂ ಸಹ ಕನಿಷ್ಠ 1 ರೂಪಾಯಿ ಸಹ ಪುನಶ್ಚೇತನಕ್ಕೆ ಕೊಟ್ಟಿಲ್ಲ. ಇದು ಒಂದ್ ರೀತಿ ಎಲ್ಲೊಂದ್ ಕಡೆ ತಾರತಮ್ಯಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೆ ಸಕ್ಕರೆ ಇಲಾಖೆ ಸಚಿವರೇ, ಮೈಶುಗರ್ಸ್ಗೆ 1 ನ್ಯಾಯ ಮತ್ತೆ ನಮ್ಮ ಮಲಪ್ರಭಾ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಗೆ 1 ನ್ಯಾಯ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ವೀಕ್ಷಕರೇ, ನಾನ್ ಕೇಳಿದೇನಪ್ಪ ಅಂತಂದ್ರೆ ಇದು ಒಂದ್ ರೀತಿ ರಾಜ್ಯದಲ್ಲೇ ಅತ್ಯಂತ ಒಂದ್ ರೀತಿ ದೊಡ್ಡ ಒಂದ್ ರೀತಿ ಹಳೆಯ ಸಕ್ಕರೆ ಕಾರ್ಖಾನೆ, ಸಾಕಷ್ಟು 52 ವರ್ಷಗಳ ಒಂದು ಕಬ್ಬು ನಿರ್ತದ ಇತಿಹಾಸ ಇದೆ. ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ, ಸಾಕಷ್ಟು ಒಂದ್ ರೀತಿ ಹಳೆ ಒಂದ್ ರೀತಿ ಉಪಕರಣಗಳಲ್ಲೇ ಇಲ್ಲಿವರೆಗೂ ಸಹ ಒಂದ್ ರೀತಿ ಈ ಸಕ್ಕರೆ ಕಾರ್ಖಾನೆ ನಿರ್ವಹಿಸ್ತಾ ಇದೆ. ಈ ಕಡೆ ಭಾಗದಲ್ಲಿ ಕಬ್ಬಿನ ರೈತರಿಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ವಿಶ್ವಾಸವಾಗಿ ಸಾಕಷ್ಟು ಒಂದ್ ರೀತಿ ಮರುಭೂಮಿಲಿ ವಯಸ್ಸಾಗಿದೆ. ಸಾಕಷ್ಟು ಜನ ಕಾರ್ಮಿಕರು ಇಲ್ಲಿ ದುಡಿತಾವ್ರೆ, ಸುಮಾರು 1,000ಕ್ಕೂ ಹೆಚ್ಚು ಕಾರ್ಖಾನೆಗಳು
ಕಾರ್ಖಾನೆ ಕಾರ್ಮಿಕರು ಇಲ್ಲಿ ದಿನನಿತ್ಯ ದುಡಿತಾರೆ. ಆದ್ರೆ 48 ಕೋಟಿಗಳು ಸಾಲ ಇರ್ತಕ್ಕಂತ ಒಂದ್ ರೀತಿ ಮೈ ಶುಗರ್ಸ್ ಗೆ ಮಂಡ್ಯದಲ್ಲಿ ನೀವು ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಂಡು ನೀವು ಒಂದ್ ರೀತಿ 10 ಕೋಟಿ ಬಿಡುಗಡೆ ಮಾಡ್ತೀರಾ. ಆದ್ರೆ ಇದು ಒಂದು 52 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಈ ಫ್ಯಾಕ್ಟರಿ. ಸುಮಾರು 100 ಕೋಟಿಗೂ ಹೆಚ್ಚು ಸಾಲ ಇದೆ, ಬಡ್ಡಿ ಸಮೇತ 130 ಕೋಟಿಗೂ ಹೆಚ್ಚು ಸಾಲ ಇದೆಯಂತೆ. ವಿಶೇಷವಾಗಿ ಇಲ್ಲಿ ಇಷ್ಟೆಲ್ಲ ಇದ್ರೂ ಸಹ ಸರ್ಕಾರ ಯಾಕೆ ಇದಕ್ಕೊಂದು ಪುನಶ್ಚೇತನ ಕಾರ್ಯಕ್ರಮಕ್ಕೆ ಕನಿಷ್ಠ 1 ರೂಪಾಯಿ ಸಹ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವೀಕ್ಷಕರೇ, ಈಗ ನಾನು ಬಂದಿರತಕ್ಕಂಥದ್ದು ಒಳಗಡೆ ಬಂದಿದ್ದೀನಿ. ಸಾಕಷ್ಟು ರಾಜ್ಯದಲ್ಲಿ ಅತ್ಯಂತ ಹಳೆ ಒಂದು ಸಕ್ಕರೆ ಕಾರ್ಖಾನೆ ಆಗಿರ್ತಕ್ಕಂಥ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಒಂದ್ ರೀತಿ ಸಾಕಷ್ಟು ಇವತ್ತಿಗೂ ಸಹ ಸುಮಾರು 52 ವರ್ಷಗಳ ಕಾಲ ಒಂದ್ ರೀತಿ ಸಾಕಷ್ಟು ಕಾರ್ಯನಿರ್ವಹಿಸ್ತಾ ಇದ್ರು ಸಹ ಒಂದ್ ರೀತಿ ಹಳೆ ಕಾಂಪೊನೆಂಟ್ಗಳೇ ಮತ್ತೆ ಹಳೆ ಸಲಕರಣೆಗಳಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ಕೆಲವೊಂದ್ ಕಡೆ ಮಂಡ್ಯಕ್ಕೆ ಹೋಗಿ ಮೈ ಶುಗರ್ಸ್ ಗೆ 48 ಕೋಟಿ ಸಾಲದಲ್ಲಿರ್ತಕ್ಕಂಥ ಅದಕ್ಕೆ 10 ಕೋಟಿ ಬಿಡುಗಡೆ ಮಾಡ್ತಾರೆ. ಆದ್ರೆ ಒಂದ್ ರೀತಿ ಸಾಕಷ್ಟು ತುಕ್ಕು ಹಿಡಿತಾವೆ ದಿನನಿತ್ಯ. ಸಾಕಷ್ಟು 52 ವರ್ಷಗಳ ಅತ್ಯಂತ ಹಳೆ ಒಂದು ಸಕ್ಕರೆ ಕಾರ್ಖಾನೆ, ಈ ಒಂದು ಸಕ್ಕರೆ ಕಾರ್ಖಾನೆಗೆ ಪುನಶ್ಚೇತನಕ್ಕೆ ಯಾಕೆ ಮುಂದಾಗ್ಲಿಲ್ಲ, ಮತ್ತೆ ಯಾಕೆ ಇಲ್ಲಿವರೆಗೂ ಸಹ ಕನಿಷ್ಠ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸಾಕಷ್ಟು ಜನ ಒಂದ್ ರೀತಿ ಕಾರ್ಮಿಕರು ಇಲ್ಲಿವರೆಗೂ ಸಹ ಒಂದ್ ರೀತಿ ಈ ಒಂದು ಕಾರ್ಖಾನೆಯಲ್ಲೇ ಕೆಲಸ ಮಾಡಿ ಒಂದ್ ರೀತಿ ಜೀವನೋಪಯೋಗ ಮಾಡ್ತಾವ್ರೆ. ಸಾಕಷ್ಟು ಈ ಕಡೆ ಭಾಗದಲ್ಲಿ ರೈತಾಪಿ ವರ್ಗಕ್ಕೆ ಸಾಕಷ್ಟು ಅನುಕೂಲಕಾರಿಯಾಗಿದೆ. ಆದ್ರೆ ಕೆಲವೊಂದ್ ಕಡೆ ದಕ್ಷಿಣ ಕರ್ನಾಟಕದ ಒಂದು ಸಕ್ಕರೆ ಕಾರ್ಖಾನೆಗೆ ಕೊಟ್ಟರಲ್ಲ, ಇಲ್ಲಿ ಯಾಕೆ ಕೊಡ್ಲಿಲ್ಲ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಪುನಶ್ಚೇತನಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಸಕ್ಕರೆ ಸಚಿವರೇ ಮತ್ತೆ ಮಾನ್ಯ ಒಂದ್ ರೀತಿ ಕೇಂದ್ರ ಸಕ್ಕರೆ ಸಚಿವರೇ, ಯಾಕೆ ಈ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿಮ್ಗೆ ಕಾಣಿಸ್ತಾ ಇಲ್ವಾ? ಮತ್ತೆ ಇಲ್ಲಿರ ಸಮಸ್ಯೆ ಗೊತ್ತಾಗಿಲ್ವಾ? ಅಥವಾ ಯಾರು ಪ್ರಸ್ತಾವನೆ ಸಲ್ಲಿಸಿಲ್ವಾ? ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಪಟ್ಟಾಗಿ ಇಲ್ಲಿವರೆಗೂ ಸಹ ಕ್ವಶ್ಚನ್ ಆಗ್ತಾ ಇದೆ. ಸುಮಾರು 52 ವರ್ಷಗಳ ಕಾಲ ಇತಿಹಾಸ ಇದೆ. ನೀವು ಸಹ ಒಂದ್ ರೀತಿ ಯೂನಿಯನ್ ನಾಯಕರು ಅಂತ ಕೇಳಿದೆ, ಹೇಳಿ ಸರ್ ಯಾವ ರೀತಿ ಇದೆ ಕಾರ್ಮಿಕರ ಪರಿಸ್ಥಿತಿ ಮತ್ತೆ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಕಾಂಪೊನೆಂಟ್ ಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಕಾರ್ಮಿಕರ ಪರಿಸ್ಥಿತಿ ಬಹಳ ಸೂಚನೆ ಇದೆ. ಕಾರ್ಖಾನೆದ್ದು ಅದೇ ರೀತಿ ಈಗೇನೋ ಹೊಸ ಎಂಬಿ ಅವರು ಮ್ಯಾನೇಜ್ಮೆಂಟ್ ಅವರು ಸುಧಾರಣೆ ಮಾಡ್ತೇವೆ ಚಾಲು ಮಾಡ್ಯಾರ. ಆಗ್ಬೋದು. ಈಗ ಬೇರೆ ಸಕ್ಕರೆ ಕಾರ್ಖಾನೆ ಅತ್ಯಂತ ಹಳೆ ತುಕ್ಕು ಹಿಡಿದಿರ್ತಕ್ಕಂಥವು, ಸಾಕಷ್ಟು ಕುಸಿತಕ್ಕಂಥದ್ದು, ಮತ್ತೆ ಕಾರ್ಮಿಕರಿಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಜೀವ ಭಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಆ ರೀತಿ ಏನಿಲ್ವ ಇಲ್ಲಿ? ಹಂಗೇನಿಲ್ಲ, ನಾವೇ ಮತ್ತೆ ವೇತನದ್ದು ಯಾವ ರೀತಿ ಇದೆ ಸರ್? ಮೊದಲೆಲ್ಲ ಸರಿಯಾಗಿಲ್ಲ, ಹೌದಾ? ಈ ಒಟ್ಟಾರೆ ಏನಪ್ಪ ಅಂತಂದ್ರೆ ಕಾಂಪೊನೆಂಟ್ಗಳು ತುಂಬಾ ಹಳೆವಿದಾವೆ, ಇದನ್ನ ಇದಾಗಬೇಕು, ಮತ್ತೆ ಕಾರ್ಖಾನೆಯನ್ನು ಸುಧಾರಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆನ್ಷನ್ ಅಂತೂ ಆಗ್ಲೇಬೇಕು. ಈಗಿದ್ದ ಕೆಲಸಕ್ಕೆ 3500, ನಮಗೆ 5000-10000 ಆಗುತ್ತೆ ಅಂದ್ರೆ ಹೆಚ್ಚು ನಂಬಿ ಹಣಕಾಸಿನ ಸಲ್ಲಿಸಕ್ಕೆ ಸರ್ಕಾರ ಮಾಡೇ ಮಾಡ. ಒಟ್ಟಾರೆ ವಿಷಯಕ್ಕೆ ಗೊತ್ತಾಯ್ತಲ್ಲ, ಇದು ಕಾರ್ಮಿಕರ ಪರಿಸ್ಥಿತಿ. ವಿಶೇಷವಾಗಿ ನಾನು ಕೇಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ಸರ್ಕಾರ ಮತ್ತೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ಹಲವಾರು ಸರ್ಕಾರಗಳು ಬಂದೋಗಿದ್ದಾವೆ, ಬಿಜೆಪಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ, ವಿಶೇಷವಾಗಿ ಇವೆಲ್ಲ ಬಂದೋದ್ರು ಸಹ ಎಲ್ಲೊಂದ್ ಕಡೆ ಇತ್ತೀಚೆಗೆ ಎಲ್ಲೊಂದ್ ಕಡೆ ದಕ್ಷಿಣ ಒಂದು ಕರ್ನಾಟಕದ ಹಲವಾರು ಕಾರ್ಖಾನೆಗಳಿಗೆ ಕೊಡ್ತಾರೆ. ಉತ್ತರ ಕರ್ನಾಟಕದ ಈಗಿನ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಶಿವಾನಂದ ಪಾಟೀಲ್ ಅವರು, ಮತ್ತೆ ಮುಖ್ಯಮಂತ್ರಿಗಳು ಅವರು ಸಹ ಒಂದ್ ರೀತಿ ರೈತ ಪರ ಕಾಳಜಿ ಹೊಂದಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರವು ಸಹ ರೈತರು ಪರ ಅಂತ ಹೇಳ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಇಂತ ಒಂದ್ ರೀತಿ ಸಾಕಷ್ಟು ಕಾರ್ಮಿಕರು ಮತ್ತೆ ರೈತರು ನಂಬಿಕೊಂಡಿರ್ತಕ್ಕಂಥ ಇಂತಹ ಒಂದ್ ರೀತಿ ಸರ್ಕಾರಿ ಸ್ವಾಮ್ಯದ ಸಹಕಾರಿ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಗಳು ಸಾಕಷ್ಟು ನಷ್ಟದಲ್ಲಿದ್ದಾವೆ. ಆದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಕಿತ್ತೂರು ಭಾಗದಲ್ಲಿ, ವಿಶೇಷ ಕಿತ್ತೂರು ನಾಡಿನಲ್ಲಿ ಅತ್ಯಂತ ಒಂದ್ ರೀತಿ ಸಾಕಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಆದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಪುನಶ್ಚೇತನಕ್ಕೆ ಮುಂದಾಗದೆ ಇರತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಸಂಶಯ ಕಡೆ ಮಾಡಿಕೊಟ್ಟಿದೆ. ಮತ್ತೆ ನಿನ್ನೆ ತಾನೇ ಒಂದ್ ರೀತಿ ಮೈ ಶುಗರ್ಸ್ ಗೆ ಸಾಕಷ್ಟು ಅನುದಾನ ಕೊಡ್ತೀರಾ, 48 ಕೋಟಿ ನಷ್ಟದಲ್ಲಿರ್ತಕ್ಕಂಥವ್ರಿಗೆ 10 ಕೋಟಿ ಕೊಡ್ತೀರಾ. ಆದ್ರೆ ಇಲ್ಲಿ ನಿಜವಾಗೂ ಸ್ವತಃ ಹೇಳೋದಾದ್ರೆ ಕಾರ್ಮಿಕರು ಎಲ್ಲರೂ ಸಹ ಹೇಳ್ತಾರೆ, ಕಾಂಪೊನೆಂಟ್ಗಳು ಹಳೆವಿದವಂತೆ, ಸಾಕಷ್ಟು ಒಂದ್ ರೀತಿ ಜೀವದ ಭಯ ಕೆಲಸ ಮಾಡ್ತಾರೆ. ಆದಾಗ್ಯೂ ಸಹ ಒಂದ್ ರೀತಿ 130 ಕೋಟಿಗೂ ಹೆಚ್ಚು ಸಾಲದಲ್ಲಿರ್ತಕ್ಕಂಥ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಯಾಕೆ ಕೊಟ್ಟಿಲ್ಲ? ಹಾಗಾಗಿ ದಯವಿಟ್ಟು ಸರ್ಕಾರ ಇನ್ನಾದ್ರೂ ಸಹ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಪುನಶ್ಚೇತನಕ್ಕೆ ಮುಂದಾಗಬೇಕು, ಅನುದಾನ ಕೊಡಬೇಕು, ಮತ್ತೆ ಸಕ್ಕರೆ ಸಚಿವರು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಇಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದಿದೆ ಸರ್ ಇಲ್ಲಿ ಇದರಲ್ಲಿ ಕಿತ್ತೂರು ಇದರಲ್ಲಿ, ಹಾಗಾಗಿ ಅದಕ್ಕೆ ವಿಶೇಷ ಪ್ಯಾಕೇಜ್ ಇದ್ ಮಾಡೋದಕ್ಕೆ ತಮ್ದು ಒಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದೆ ಸರ್. ಪದೇ ಪದೇ ಹೋದ್ಸಲನು ಸಹ ಮುಖ್ಯಮಂತ್ರಿಗಳಿಗೆ ಇದಾಗಿತ್ತು.
ಹೋದ್ಸಲ ಮುಖ್ಯಮಂತ್ರಿಗಳು ನನಗೆ ಅದ್ರ ಡಿಟೇಲ್ಸ್ ಏನಿದೆ ಕೊಡಿ. ಹಾ ಸರ್, ನಾನು ಆ ಊರಲ್ಲಿ ಫೋನ್ ಮಾಡಿ ನಾನು ಕಮಿಟ್ ಮಾಡೋದು ಕಷ್ಟ ಆಗುತ್ತೆ. ಹಾ ಸರ್, ಹಾ ಸರ್, ಏನ್ ಸ್ಟೇಟಸ್ ನಿಮ್ಮ, ನೀವೇನಾರ ಕವರ್ ಸ್ಟೋರಿ ಮಾಡಿದ್ರೆ ಏನಾರ ಇದ್ರೆ ಕೊಡಿ. ಹಾ ಸರ್, ಏನಿದೆ ಪ್ರಾಬ್ಲಮ್ ನಾನು ನೋಡಿ ಆಮೇಲೆ ನಿಮಗೆ ರಿಪ್ಲೈ ಮಾಡ್ತೀನಿ. ಸರ್, ಇನ್ನೊಂದೇನಿದೆ ಅಂದ್ರೆ ಆ ಮಂಡ್ಯ ಕಡೆ ಮೈ ಶುಗರ್ಸ್ಗೆ 10 ಕೋಟಿ ಬಿಡುಗಡೆ ಆಗ್ತಾರೆ. ಆ ಕಡೆ ಈ ಕಡೆ ಪುನಶ್ಚೇತನಕ್ಕೆ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ, ಒಂದು ಮಲಪ್ರಭಾ ಸೇರಿದಂತೆ ಹಲವಾರು ಸಕ್ಕರೆ ಕಾರ್ಖಾನೆಗಳಿಗೆ ಯಾಕೆ ಬಿಡುಗಡೆ ಆಗಲ್ಲ, ತಮ್ಮ ಅವಧಿಯಲ್ಲಿ ಯಾರು ಆಗುತ್ತಾ ಸರ್ ಅಂತ ಹೇಳ್ಬಿಟ್ಟು ಒಂದು ಇದು ಸರ್ ನಿರೀಕ್ಷೆ. ನಿರೀಕ್ಷೆ ಇಟ್ಟುಕೊಳ್ಳೋದು ತಪ್ಪೇನಿಲ್ಲಲ್ಲ. ಹಾ ಸರ್, ಒಂದು ನಿರೀಕ್ಷೆ ತಪ್ಪಿಲ್ಲ. ಹಾ ಸರ್, ಬಟ್ ಈ ಫೈನಾನ್ಷಿಯಲ್ ಪೊಸಿಷನ್, ಸಿಎಂ ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಅವಲಂಬನ ಆಗತ್ತೆ. ಅಲ್ಲಿಂದ ಶುಗರ್ ಇಂಡಸ್ಟ್ರಿ ಅವರು ಹಿಂದಿನ ಸರ್ಕಾರದಲ್ಲಿ ಏನಾಗಿದೆ, ಅವ್ರನ್ನ ಯಾರು ಸಕ್ಸಸ್ಫುಲ್ ಶುಗರ್ ಇಂಡಸ್ಟ್ರಿ ನಡೆಸ್ತಾ ಇದಾರೆ, ಅವ್ರು ಏನ್ ಹಣ ಕೊಡ್ಬೇಕಾಗಿತ್ತು ಸರ್ಕಾರಕ್ಕೆ ಅವ್ರು ಕೊಟ್ಟಿಲ್ಲ. ಕೆಲವೊಬ್ರು ಸ್ಟೇಟ್ ತರಕ್ ಹೋಗಿದ್ದಾರೆ, ಸ್ಟೇಟ್ ತಂದಿದ್ದಾರೆ. ಈ ತರ ಆಗಿ ನಮ್ ಕಡೆ ಶುಗರ್ ಡೆವಲಪ್ಮೆಂಟ್ ಫಂಡ್ ಕೂಡ ಇಲ್ಲ. ಅಲ್ಲಿಂದ ಶುಗರ್ ಚೆಸ್ ಕೂಡ ಫ್ಯಾಕ್ಟ್ರಿ ಅವ್ರು ಕೊಟ್ಟಿಲ್ಲ. ಇದೆಲ್ಲ ದೊಡ್ಡ ಸಮಸ್ಯೆ ಇದಾವ. ಅದ್ರ ಬಗ್ಗೆ ನಿಮ್ದು ಮಲಪ್ರಭಾದ್ ಏನ್ರಿ ಇತಿಹಾಸ ಇದ್ರೆ ನನ್ನ ಆಫೀಸಿಗೆ ಒಂದು ಹಾರ್ಡ್ ಕಾಪಿ ಹಾಕಿ ನೀವ್ ಏನೇನ್ ಮಾಡಿರಿ ಏನಿದೆ ಅದನ್ನ ನಾನು ಸ್ಟಡಿ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅದೇ ಸರ್, ನಾನು ಬೆಳಗಾವ್ ಬಂದಾಗ ಬೇಕಾದ್ರೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಹಾ ಸರ್, ಅದೇ ಸರ್, ಮೈ ಶುಗರ್ಸ್ಗೆ 10 ಕೋಟಿಗೆ ಇದಾಗಿದೆ, ಬಟ್ ಇಲ್ಲಿ ನಾನು ಇಲ್ಲ ಅಂತ ಹೇಳಿದೆ. ಅಲ್ಲ ಅದಕ್ಕೊಂದು ಅಲ್ಲ ಮಲ್ತಾ ಇದ್ರೆ ಇಲ್ಲಿಗೊಂದು ಮಲ್ತಾ ಇದ್ರೆ ತಾವು ಉತ್ತರ ಕರ್ನಾಟಕದವರು. ನಾನು ಒಪ್ಕೊಳ್ತೀನಲ್ಲ, ಅದು ಆಗ್ಬಾರ್ದು, ನಾನು ಒಪ್ಕೊಳ್ತೀನಿ. ಹಾಗೆ ರನ್ನ ಶುಗರ್ ಫ್ಯಾಕ್ಟ್ರಿ ಇದೆ ಬಾಗಲಕೋಟ್ನಲ್ಲಿ. ಹಾ ಸರ್, ಅದು ದುಸ್ಥಿತಿಯಲ್ಲಿದೆ. ಇಲ್ಲಿನಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಭೀಮಾಶಂಕರ್ ಅಂತ ಕೋಆಪರೇಟಿವ್, ಅದು ದುಸ್ಥಿತಿಯಲ್ಲಿದೆ. ಹಾ ಸರ್, ಆತರ ನಾನು ಏನು ಅನ್ನಕ್ ಬರೋದಿಲ್ಲ. ಹಾ ಸರ್, ಇನ್ಸ್ಟಂಟ್ ರೇಟ್ ನಿಮ್ಗೆ ಏನಾರ ನಿಮ್ ಕವರ್ ಸ್ಟೋರಿ ಮಾಡಿದ್ರೆ ಏನಾರ ನಿಮ್ ಸಬ್ಜೆಕ್ಟ್ ಇದ್ರೆ ನೀವು ಬರದ್ ಕೊಡಿ, ನಾನು ಅದನ್ನ ಸಿಎಂ ಪೋಸ್ ಮಾಡಿ ಅದ್ರ ಬಗ್ಗೆ ರಿಪ್ಲೈ ತಗೊಂಡು ಕಾಮೆಂಟ್ ತಗೊಂಡು ನಾ ಮಾತಾಡ್ತೀನಿ. ತಾವು ಈ ಕಡೆ ಬೆಳಗಾವ್ ಬಂದಾಗ ಏನಾರು ಭೇಟಿ ಕೊಡ್ತೀರಾ ಸರ್ ಈ ಕಡೆ ಸಕ್ಕರೆ ಕಾರ್ಖಾನೆಗೆ? ಬೆಳಗಾವ್ಗೆ ಬಂದ್ರೆ 100% ಬರ್ತೀನಿ. ನಾನು ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಬರೋನೇ ಇದ್ದೀನಿ. ಹಾ ಸರ್, ಹಾ ಸರ್, ಅಲ್ಲಿ ಬಂದಾಗ ನೀವು ಭೇಟಿಯಾಗಿ ನನಗೆ ಸಿಗ್ತೀನಿ. ಸರಿ ಸರ್, ಸರಿ ಸರ್, ಧನ್ಯವಾದಗಳು. ನಾನೇನೆ ಟಿಪಿ ಹಾಕೇ ಬರ್ತೀನಿ, ಹಂಗೇನಿಲ್ಲ. ಹಾ ಸರ್, ಹಾ ಸರ್, ಹಾ ಸರ್, ಓಕೆ ಸರ್. ಎಲ್ಲಿ ಬರ್ತದೆ ಎಕ್ಸಾಕ್ಟ್ಲಿ ಶುಗರ್ ಫ್ಯಾಕ್ಟ್ರಿ ನಿಮ್ದು? ನೀವು ಹೇಳ್ತಾ ಇರೋದು ಇದು ಬೆಳಗಾವಿ ಡಿಸ್ಟಿಕ್ ಕಿತ್ತೂರು ತಾಲೂಕು ರಾಷ್ಟ್ರೀಯ ಹೆದ್ದಾರಿಲಿ ಹಿಟ್ಗಿ ಕ್ರಾಸ್ ಅಲ್ಲಿ ಬರುತ್ತೆ ಸರ್ ಇದು. ಓಕೆ, ದೊಡ್ಡ ಫ್ಯಾಕ್ಟ್ರಿ ಸರ್ ಇದು, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತ. ಐತಿ ಬಿಡಿ, ನಾನ್ ನೋಡಿದೀನಿ ಅದನ್ನ. ಹಾ ಸರ್, ನೀವು ನಾನು ಈ ಸರ್ಕಿ ಬಂದಾಗ. ಹಾ ಸರ್, ನಾನ್ ಹೆಂಗಾದ್ರೂ ಬೆಳಗಾವದಿಂದ ಹುಬ್ಳಿಗಾರ ಹೋಗ್ತೀನಿ, ಹುಬ್ಳಿಯಿಂದ ಬೆಳಗಾವಿಗಾರ ಬರ್ತೀನಿ. ಹಾ ಸರ್, ನನ್ ಬರ್ತೀನಿ, ಬೇಕ ಪರ್ಸನಲಿ ವಿಸಿಟ್ ಮಾಡ್ತೀನಿ. ಆಯ್ತಾ? ಓಕೆ ಸರ್, ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್. ಸರ್, ಈಗ ಮಂಡ್ಯದಲ್ಲಿ ಒಂದ್ ರೀತಿ ಮೈ ಶುಗರ್ಸ್ಗೆ 10 ಕೋಟಿ ಬಿಡುಗಡೆ ಮಾಡ್ತಾರೆ ಸರ್ ವಿಶೇಷವಾಗಿ, ಇನ್ನೊಂದ್ ಕಡೆ ತಾವು ಸಹ ಕಿತ್ತೂರಿನವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ಸಾಕಷ್ಟು ಹಳೆ ಕಾರ್ಖಾನೆ, ದೊಡ್ಡ ಕಾರ್ಖಾನೆ ಸರ್, ವಿಶೇಷವಾಗಿ ಪದೇ ಪದೇ ಒಂದ್ ರೀತಿ ಒಂದು ಪುನಶ್ಚೇತನಕ್ಕೆ ಬೇಕು ಅಂತ ಹೇಳ್ತಿತ್ತು. ತಾವು ಹುಟ್ಟಿನಿಂದಲೇ ನೋಡ್ಕೊಂತ ಬಂದಿರೋ ಸರ್ ಫ್ಯಾಕ್ಟ್ರಿನ, ತಾವು ವಿಶೇಷವಾಗಿ ಸಾಕಷ್ಟು ಅಲ್ಲಿರ್ತಕ್ಕಂಥ ನಾಡಿ ಬಿಡಿತ ಬಂದಿದ್ರ, ತಮ್ಮ ಅವಧಿಯಲ್ಲಿ ಏನಾದ್ರು ಅದಕ್ಕೆ ಪುನಶ್ಚೇತನಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ ಸರ್? ಸ್ವಲ್ಪ ಕಾಲಾವಕಾಶ ಇರ್ಬೇಕು. ಈಗಾಗಲೇ ಸ್ವಲ್ಪ ಜನದ್ದು ಮಾತಾಡಿದಂಗೆ ಸೀನಿಯರ್ ನಮ್ಮ ಸೀನಿಯರ್ ಸ್ಟೂಡೆಂಟ್ ಸ್ವಲ್ಪ ಕಾಲಾವಕಾಶ ಕೇಳಿದಾರು. ಎಲ್ಲರೂ ಕರ್ಕೊಂಡು ಹೋಗಿ ಅದು ಮತ್ತೆ ನಮ್ಮ ಕಾರ್ಖಾನೆ ಉಳಿಸುವಂತೆ ಕೆಲಸ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. 416 ರೂಪಾಯಿ ಅಂತೆ ರೈತರಿಗೆ ಕೊಡಲು ಘೋಷಿಸಿದ್ದಾರೆ. ಅದರಂತೆ ಕಾರ್ಮಿಕರ ಕೆಲವೊಂದು ಸಮಸ್ಯೆಗಳನ್ನು ಸಹ ಬಗೆಹರಿಸುವ ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ. ಆದ್ದರಿಂದ ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ತೀನಿ, ಈ ಸಲ ಒಳ್ಳೆಯ FRP ಕಾರ್ಖಾನೆಗೆ ಬಂದಿದೆ. ಕಳೆದ ಸಾಲಿನಲ್ಲಿ ಒಳ್ಳೆ ರಿಕವರಿ ಕಂಪನ ಹಚ್ಚಿದ್ದೀರಿ, ಹಾಗೆ ಈ ಸಲನೂ ಎಲ್ಲ ರೈತರು ಸಹಕಾರ ಕೊಡಬೇಕಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಏರಿಗೆ ತಮ್ಮ ಸಹಕಾರ ಅತ್ಯಗತ್ಯವಾಗಿದೆ. ಆದ್ದರಿಂದ ಈ ಸಲದ ಕಬ್ಬಿನ ಸೀಸನನ್ನು ಯಶಸ್ವಿಗೊಳಿಸಲು ರೈತರೆಲ್ಲ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಕಾರ್ಖಾನೆಗೆ ಕಳಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ. ಸರ್, ಎಷ್ಟು ಈ ಬಾರಿ ಎಷ್ಟು ಒಂದು ರೀತಿ ಗುರಿ ಬಂದಿದ್ದೀರಾ ಸರ್, ಎಷ್ಟು ನೂರಿಸ್ಬೇಕು ಅಂತ? ಈಗಾಗಲೇ ಹೇಳಿದಂತೆ ನಮ್ಮ ಗುರಿ 400,000 ಟನ್ ಕಬ್ಬನ್ನು ಈ ಭಾಗದಿಂದ ನೂರಿಸಬೇಕು ಅನ್ನೋದು ಇಟ್ಕೊಂಡಿದ್ದೇವೆ. ಅದರಂತೆ ರೈತರಲ್ಲಿಯೂ ಸಹ ಮನವಿ ಮಾಡ್ತೇವೆ, ಈ ಸಲ ಹೆಚ್ಚಿನ ಕಬ್ಬನ್ನು ಕಾರ್ಖಾನೆಗೆ
ಕಳಿಸಬೇಕಾಗಿ ಹಾಗೂ 4 ಲಕ್ಷಕ್ಕಿಂತ ಹೆಚ್ಚಿನ ಗುರಿಯನ್ನು ಸಾಧಿಸಲು ತಾವೆಲ್ಲರೂ ಸಹಕಾರ ರೈತ ಬಂಧುಗಳಲ್ಲೇ ಮನವಿ ಮಾಡ್ತೇನೆ. ಯಾಕಂದರೆ ಈ ಸಲ ವಾರ್ಷಿಕ ಮಹಾಸಭೆಯಲ್ಲಿ ರೈತರು ಸ್ವಯಂಪ್ರೇರಿತವಾಗಿ ಕಾರ್ಖಾನೆಗೆ ಹೆಚ್ಚಿನ ಕಬ್ಬನ್ನು ಹಚ್ಚಿ ಯಶಸ್ವಿಗೊಳಿಸಲು ಸಹಕಾರ ನೀಡುವುದಾಗಿ ಅವರು ಘೋಷಿಸಿದ್ದಾರೆ. ಇನ್ನಾದರೂ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಸರ್ಕಾರ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.